ನಮಸ್ಕಾರ. ಅರಿಜೋನಾ ಕನ್ನಡ ಸಂಘವು ರಾಷ್ಟ್ರಕವಿ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರಿಗೆ ವಿನಯಪೂರ್ವಕವಾಗಿ ಶ್ರದ್ಧಾಂಜಲಿಯನ್ನು ಒಂದು ಹೊಸ ಮಾಧ್ಯಮದಿಂದ ಅರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮವರೇ ಆದ ಶ್ರೀಮತಿ ಡಾಕ್ಟರ್ ಶ್ರೀವಾಣಿ ಶ್ರೀಕಂಠಯ್ಯನವರು ನಿರ್ವಹಿಸುತ್ತಿದ್ದಾರೆ. ಬನ್ನಿ, ನೀವು ಪಾಲ್ಗೊಳ್ಳಿ. ಆತ್ಮೀಯ ರಾಷ್ಟ್ರಕವಿಗೆ ಭಾವನಮನ. ಎದೆ ತುಂಬಿ ಹಾಡಿದೆನು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಂತಹ ಹೃದಯ ಮೀಟುವ ಭಾವಗೀತೆಗಳ ರಚನೆಕಾರ, ಅಸಂಖ್ಯಾತ ಕನ್ನಡಿಗರ ಮನಸ್ಸಿಗೆ ಹಿತ ನೀಡಿದ ಪ್ರೊಫೆಸರ್ ಜಿ ಎಸ್ ಶಿವರುದ್ರಪ್ಪನವರು ಇಂದು ನಮ್ಮೊಂದಿಗಿಲ್ಲ. ಅವರು ಇನ್ನಿಲ್ಲದಿರುವುದು ನೋವಿನ ಸಂಗತಿಯಾದರೂ ಅವರ ಕೃತಿಗಳು ಹಾಗೂ ಅವರ ಆಲೋಚನೆಗಳು ಸದಾ ನಮ್ಮ ಸಂಗಾತಿಗಳಾಗಿ ಅಂತಃಕರಣಕ್ಕೆ ಭಾವಸಿಂಚನ ಮಾಡುತ್ತಿರುತ್ತವೆ. ತೀವ್ರ ಅನಾರೋಗ್ಯದಿಂದ ನರಳುತ್ತಿದ್ದ ಅವರು 2013 ಡಿಸೆಂಬರ್ 23 ಬೆಂಗಳೂರಿನ ಬನಶಂಕರಿಯಲ್ಲಿರುವ ತಮ್ಮ ಮನೆಯಲ್ಲಿ ಕೊನೆ ಉಸಿರೆಳೆದರು. ಅರಿಜೋನಾ ಕನ್ನಡ ಸಂಘದ ಕನ್ನಡಿಗರು ರಾಷ್ಟ್ರಕವಿ ಜಿ ಎಸ್ ಎಸ್ ರವರಿಗೆ ಒಂದು ವಿನಯಪೂರ್ವಕವಾದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅವರ ವ್ಯಕ್ತಿ ಪರಿಚಯ, ಅವರ ಕಾವ್ಯ ಕೃತಿಗಳು ಹಾಗೂ ಭಾವಗೀತೆಗಳನ್ನು ಮೆಲುಕು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಂತಹ ಮಹಾ ವ್ಯಕ್ತಿಯ ಕೃತಿ ಕಾವ್ಯಗಳ ಬಗ್ಗೆ ಆಳವಾದ ಜ್ಞಾನ ನಮಗಿಲ್ಲದಿದ್ದರೂ ತಿಳಿದ ಮಟ್ಟಿಗೆ ಅವರನ್ನು ಕುರಿತ ವಿಷಯಗಳನ್ನು ಹಂಚಿಕೊಳ್ಳುವ ಆಸೆ ನಮ್ಮದು. ಇದರ ಮೂಲಕ ಜಿ ಎಸ್ ಎಸ್ ಹಾಗೂ ಅವರ ಕೃತಿಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕು ಅನ್ನುವಂತಹ ಆಸಕ್ತಿ ನಿಮ್ಮಲ್ಲಿ ಮೂಡಿದರೆ ನಮ್ಮ ಪ್ರಯತ್ನ ಸಾರ್ಥಕ ಎಂದು ಭಾವಿಸುತ್ತೇವೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡು ಜಿ ಎಸ್ ಎಸ್ ರವರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಶ್ರೀ ಪ್ರಕಾಶ್ ಜೋಶಿಯವರು, ಶ್ರೀ ಪ್ರದೀಪ್ ಅವಧಾನಿಯವರು, ಶ್ರೀ ಪವಮಾನ ಹೊಳವನಹಳ್ಳಿಯವರು, ಶ್ರೀ ಶರತ್ಚಂದ್ರ ಭಾರ್ಗವ ಅವರು ಇವರೆಲ್ಲರೂ ಇವತ್ತು ನಮ್ಮೊಡನೆ ಇದ್ದಾರೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚರ್ಚೆ ಪ್ರಾರಂಭ ಮಾಡೋದಕ್ಕೆ ಮೊದಲು ನಿಮ್ಮೆಲ್ಲರಿಗೂ ಜಿ ಎಸ್ ಎಸ್ ಅವರ ಬದುಕು ಮತ್ತು ಕೃತಿಗಳ ಬಗ್ಗೆ ಒಂದು ಕಿರು ಪರಿಚಯ. ಇವರು ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಮಹತ್ವಪೂರ್ಣವಾದ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಕೆಲವು ಹೆಸರುಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೇವೆ. ಸಾಹಿತ್ಯ ವಿಮರ್ಶೆ ಮತ್ತು ಕಾವ್ಯ ಮೀಮಾಂಸೆ, ಅವರು ತಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೌಂದರ್ಯ ಸಮೀಕ್ಷೆ, ವಿಮರ್ಶೆಯ ಪೂರ್ವ ಪಶ್ಚಿಮ, ಪರಿಶೀಲನ, ಗತಿಬಿಂಬ, ಪ್ರತಿಕ್ರಿಯೆ, ನವೋದಯ, ಅನುರಣನ, ಕನ್ನಡ ಕವಿಗಳ ಕಾವ್ಯಕಲ್ಪನೆ, ಮಹಾಕಾವ್ಯದ ಸ್ವರೂಪ, ಕಾವ್ಯಾರ್ಥ ಚಿಂತನೆ ಮುಂತಾದವುಗಳು. ಇನ್ನು ಕವನ ಸಂಕಲನಗಳು, ಸಾಮಗಾನ, ಚಲುವು ಒಲುವು, ದೇವಶಿಲ್ಪ, ತೀರ್ಥವಾಣಿ, ಕಾರ್ತೀಕ, ದೀಪದ ಹೆಜ್ಜೆ, ಅನಾವರಣ, ತೆರೆದ ದಾರಿ, ಗೋಡೆ, ಕಾಡಿನ ಕತ್ತಲಲ್ಲಿ, ಪ್ರೀತಿ ಇಲ್ಲದ ಮೇಲೆ, ಇವೆಲ್ಲ ಕೆಲವು. ಶಿವಯೋಗಿ ಸಿದ್ಧರಾಮ ಎಂಬ 12ನೇ ಶತಮಾನದ ವೀರಶೈವ ಸಂತರ ಬಗ್ಗೆ ಒಂದು ವ್ಯಕ್ತಿ ಚಿತ್ರವನ್ನು ಬರೆದಿದ್ದಾರೆ. ಮಾಸ್ಕೋದಲ್ಲಿ 22 ದಿನ, ಗಂಗೆಯ ಶಿಖರಗಳಲ್ಲಿ, ಅಮೆರಿಕದಲ್ಲಿ ಕನ್ನಡಿಗ, ಇಂಗ್ಲೆಂಡಿನಲ್ಲಿ ಚಾತುರ್ಮಾಸ, ಇವು ಅವರ ಪ್ರವಾಸ ಕಥನಗಳು. ಅವರಿಗೆ ದೊರೆತ ಪ್ರಶಸ್ತಿಗಳು ಹಲವಾರು. ಇವತ್ತು ನಮ್ಮೊಂದಿಗಿರುವ ಪ್ರಕಾಶ್, ಪ್ರದೀಪ್, ಪವಮಾನ ಹಾಗೂ ಶರತ್ ಇವರೆಲ್ಲರೂ ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿರುವಂಥವರು. ಜಿ ಎಸ್ ಎಸ್ ರವರ ವ್ಯಕ್ತಿತ್ವ, ಕಾವ್ಯಗಳು ಹಾಗೂ ಕೃತಿಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಇವರೆಲ್ಲರಿಂದ ಇವತ್ತು ತಿಳ್ಕೊಳ್ಳೋಣ. ಬನ್ನಿ. ಮೊದಲಾಗಿ ಪ್ರದೀಪ್ ರವರೇ, ಜಿ ಎಸ್ ಶಿವರುದ್ರಪ್ಪನವರ ಭಾವಗೀತೆಗಳು ತುಂಬ ಪಾಪ್ಯುಲರ್. ಕವಿ ಅಂತ ಅವರನ್ನು ನೋಡಿದರೆ ಸಾಕೆ, ಜಿ ಎಸ್ ಎಸ್ನ ಯಾವ ರೀತಿ ನೋಡಬೇಕು ನಾವುಗಳು? ಅದು ತುಂಬ ಮುಖ್ಯ ಪ್ರಶ್ನೆ. ಜಿ ಎಸ್ ಎಸ್ ಅವರ ಭಾವಗೀತೆಗಳು ಎಲ್ರಿಗೂ ತಿಳಿದಿರೋ ಹಾಗೆ ಜನಪ್ರಿಯ, ಆಗಲೇ ಹಾಗೇನೆ ಅವರಿಗೆ ರಾಷ್ಟ್ರಕವಿ ಅಂತ ಪ್ರಶಸ್ತಿ ಕೊಟ್ಟಿರೋದು ನಿಜ. ಆದರೆ ಅದೇ ಕಾರಣಕ್ಕೋಸ್ಕರ ಅವರನ್ನ ಬರೀ ಕವಿ ಅಂತ ನಾವು ಗುರುತಿಸಿದ್ರೆ ಮಾತ್ರ ಅದು ತಪ್ಪಾಗುತ್ತೆ. ಅವರದು ಬಹುಮುಖವಾದ ಪ್ರತಿಭೆ, ಮಲ್ಟಿಫ್ಯಾಸೆಟೆಡ್ ಪರ್ಸನಾಲಿಟಿ. ಹೀ ಈಸ್ ಎ ಹಿಸ್ಟಾರಿಯನ್, ಎ ಫಿಲಾಸಫರ್. ಅವರು ಉತ್ತಮವಾದ ವಿಮರ್ಶಕರು, ಹಾಗೆಯೇ ಜೀವನದ ಬಗ್ಗೆ ತುಂಬ ಪ್ರೀತಿಯಿಂದ ಕಾವ್ಯ ಸೃಷ್ಟಿ ಮಾಡಿದಂತಹ ವ್ಯಕ್ತಿ. ಆಸಕ್ತಿ ಶ್ರದ್ಧೆ ಇದ್ದಂಥ ಸ್ಟೂಡೆಂಟ್ ಆಗಿದ್ದವರು ಅವರು, ಜೊತೆಗೆ ಅನೇಕರ ಮೇಲೆ ಪ್ರಭಾವ ಬೀರದಂತಹ ಪ್ರೊಫೆಸರ್, ಕನ್ನಡ ಅಧ್ಯಯನ ಕೇಂದ್ರದ ಎಫೆಕ್ಟಿವ್ ಡೈರೆಕ್ಟರ್ ಆಗಿದ್ದಂಥವ್ರು ಅವರು.
ಎಲ್ಲಕ್ಕೂ ಮಿಗಿಲಾಗಿ ಮನುಷ್ಯತ್ವದಲ್ಲಿ ನಂಬಿಕೆ ಇದ್ದಂತಹ ಅಸಾಧಾರಣ ವ್ಯಕ್ತಿ ಅವರದು. ಹೌದು, ಹಿಸ್ ಕನ್ಸರ್ನ್ ಫಾರ್ ಹ್ಯೂಮನ್ ವ್ಯಾಲ್ಯೂಸ್ ರಿಯಲಿ ರಿಯಲಿ ಸ್ಟ್ಯಾಂಡ್ ಔಟ್. ಹೌದು, ಸಮಾಜದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಜಂಜಾಟವನ್ನ ತಮ್ಮ ಬರಹದ ಮೂಲಕ ಚಿತ್ರಿಸಿ ಜನಸಾಮಾನ್ಯನ ಹೃದಯದ ಭಾವನೆಗಳನ್ನ ಅವರು ತುಂಬಾ ಹತ್ತಿರವಾದಂತ ವ್ಯಕ್ತಿ. ಇನ್ನೊಂದು ಮುಖ್ಯ ವಿಶೇಷ ಅವರಲ್ಲಿ ಏನಪ್ಪಾ ಅಂತಂದ್ರೆ, ಗಂಭೀರವಾದ ಸಾಹಿತ್ಯ ಮತ್ತೆ ಜನಪ್ರಿಯವಾದ ಸಾಹಿತ್ಯ ಅನ್ನೋ ಎರಡು ಪ್ರಕಾರಗಳಲ್ಲಿ ಇರುವಂತಹ ಗುರುತಿಸಲ್ಪಡುವಂತಹ ನಮ್ಮ ಸಾಹಿತ್ಯದಲ್ಲಿ ಎರಡೂ ಪ್ರಕಾರಗಳಲ್ಲಿ ರಚನೆ ಮಾಡಿ ಅದರಲ್ಲಿ ಸಾಮಾನ್ಯ ಗಂಭೀರ ಅನ್ನೋದಲ್ಲದಿರ ಅದಕ್ಕೆ ಎರಡಕ್ಕೂ ಒಂದು ಸೇತುವೆ ಆಗಿ ಬ್ರಿಡ್ಜ್ ಆಗಿ ಅವರ ರಚನೆಗಳು ಬಂದು ಅಲ್ಲಿ ನಿಜವಾದ ಅರ್ಥದಲ್ಲಿ ವೈಚಾರಿಕತೆ ಮತ್ತೆ ಚೆಲುವು ಒಲುವು ಪಾಂಡಿತ್ಯ ಮತ್ತೆ ಕವಿತ್ವ ಎರಡನ್ನೂ ಮೇಳವಿಸಿರುವಂತಹ ಅವರದು ರಚನೆಗಳಲ್ಲಿ ಕಂಡು ಬರುತ್ತೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಪ್ರದೀಪ್, ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎ ಗ್ರೇಟ್ ಪರ್ಸನಾಲಿಟಿ. ಪ್ರಕಾಶ್ ಅವರೇ, ಇಂತಹ ವಿಶೇಷ ಘನ ವ್ಯಕ್ತಿತ್ವ ರೂಪುಗೊಂಡ ಬಗ್ಗೆ ಹೇಗೆ, ಅದರ ಹಿನ್ನೆಲೆ ಏನು, ದಯವಿಟ್ಟು ತಿಳಿಸ್ಕೊಡ್ತೀರಾ? ಒಳ್ಳೆ ಪ್ರಶ್ನೆ ವಾಣಿ. ಸಾಮಾನ್ಯ ವಾತಾವರಣದಲ್ಲಿ ಹುಟ್ಟು ಬೆಳೆದ ನಮ್ಮ ಜಿ ಎಸ್ ಎಸ್ ಅವರು ರಾಷ್ಟ್ರಕವಿ ಆದದ್ದು ನಿಜಕ್ಕೂ ಒಂದು ದೊಡ್ಡ ಸಾಧನೆ ಅಲ್ವಾ? ಅವರು ನಡೆದು ಬಂದ ದಾರಿ ನೋಡಿದಾಗ ಅವರ ಜೀವನದ ಪ್ರತಿ ಹಂತದಲ್ಲೂ ಪ್ರಭಾವ ಬೀರಿದ ಪರಿಸರ, ಸನ್ನಿವೇಶ ಮತ್ತು ವ್ಯಕ್ತಿಗಳು ಎಲ್ಲ ಮುಖ್ಯ ಆಗುತ್ತೆ ನೋಡಿ. ಬಡಮೇಷ್ಟ್ರ ಮಗನಾಗಿ ಹಳ್ಳಿ ವಾತಾವರಣದಲ್ಲಿ ಆ ಹುಡುಗ ಓಡಾಡ್ತಾ ತನ್ನ ನೆರೆಯ ಕುಂಬಾರ ಕೇರಿಯಲ್ಲಿ ನಡೆಯುವ ಚಟುವಟಿಕೆ, ಲೈಕ್ ಕುಂಬಾರನ ಚಕ್ರ ತಿರುಗೋದು, ಮತ್ತು ನೇಕಾರರು ಕೈ ಚಳಕ ಬಟ್ಟೆ ನೇಯೋ ರೀತಿ, ಅದರಿಂದ ಪುಳುಕಿದ್ದುಕೊಂಡು ನಾನು ಯಾಕೆ ಕವನ ಬರೆಯೋದಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋ ಒಂದು ಆಸೆ ಬಂದು ಬರೆದ ಮೊದಲನೇ ಒಂದು ಇರುವೆ ಈಜು ಕಲಿಸೋದ್ರ ಬಗ್ಗೆ ಒಂದು ಬರೆದಿದ್ದಾರೆ. ಅದು ಪ್ರಕಟಗೊಂಡಿಲ್ಲ, ಆದರೆ ಅಲ್ಲಿಂದನೇ ಅವರ ಒಂದು ಇದು ಸ್ಫೂರ್ತಿ ಅಲ್ಲಿಂದ ಸಿಕ್ಕಿದೆ. ಮತ್ತು ತೆಂಗಿನ ಮರಗಳನ್ನ ನೋಡಿದಾಗ ನಮಗೇನು ಅಷ್ಟೊಂದು ವಿಶೇಷ ಅನಿಸೋಲ್ಲ, ಆದರೆ ಈ ಕವಿಗೆ ಎಲ್ಲ ಒಟ್ಟಿಗೆ ನಿಂತಿರೋವಂಥದ್ದು ಒಂಟಿ ಕಾಲಲ್ಲಿ ನಿಂತಿರೋ ಮರಗಳು ಎಂದೋ ಯಾವಾಗಲೋ ಹಾರ್ಕೊಂಡು ಹೋಗುತ್ತೆ ಅನ್ನೋ ಆಕಾಶಕ್ಕೆ ಅನ್ನೋ ಭಾವನೆ ಬಂದಿದೆ ಅವರಿಗೆ. ಅದನ್ನು ಖಂಡಿತ ಆ ವಯಸ್ಸಿನಲ್ಲೇ ಅವರ ದೃಷ್ಟಿಕೋನ ಸಾಮಾನ್ಯ ಮನುಷ್ಯರ ದೃಷ್ಟಿಕೋನಕ್ಕಿಂತ ಎಷ್ಟು ಭಿನ್ನವಾಗಿತ್ತು ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಇದನ್ನು ನೋಡೋದ್ರಲ್ಲಿ. ಈ ಹಳ್ಳಿಯ ವಾತಾವರಣ ಒಂದೇ ಅಲ್ಲದೆ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಆ ದಿನಗಳಲ್ಲಿ ಪಾಶ್ಚಾತ್ಯ ಪೋಯೆಟ್ಸಿಂದ ಸ್ವಲ್ಪ ಇನ್ಫ್ಲೂಯೆನ್ಸು ಇಲ್ಲಿನ ಬರಹಗಾರಿ ಎಲ್ಲರಿಗೂ ಆಗಿತ್ತು. ನಿಜಕ್ಕೂ ನೀವು ಹೇಳೋದನ್ನ ಸರಿ, ಯಾಕಂದ್ರೆ ಆಗ ಈ ನವೋದಯ ಸಾಹಿತ್ಯ ಅಂತ ನಮ್ಮ ಒಂದು ಕಾಲಘಟ್ಟ ಇದೆಯಲ್ಲ, ಅದಕ್ಕೆ ಸ್ಪಂದಿಸ್ತಾ ನಮ್ಮ ಕುವೆಂಪು ಅವರಾಗಲಿ, ಬಿ ಎಂ ಶ್ರೀಯವರು ಆಗಲಿ ಪಾಶ್ಚಿಮಾತ್ಯ ಕವಿಗಳಿಂದ ಬಹಳ ಪ್ರೇರಣೆ ಪಡೆದು ಕನ್ನಡದಲ್ಲಿ ಬಹಳ ಒಳ್ಳೊಳ್ಳೆ ಕಾವ್ಯ ಸೃಷ್ಟಿ ಮಾಡಿದ್ದಾರೆ. ಅದರ ಪರಿಣಾಮ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲದ್ರು ಕೂಡ ಇವರಿಗೆ ಹೈಸ್ಕೂಲಲ್ಲಿ ಒಂದು ಕವನ ಇತ್ತು, ಥಾಮಸ್ ಗ್ರೇ ಬರೆದಿತ್ತು, ಎಲಿಜಿ ರಿಟರ್ನ್ ಆನ್ ಇನ್ ಎ ಕಂಟ್ರಿ ಚರ್ಚ್ ಯಾರ್ಡ್ ಅಂತ. ಅದರಿಂದ ಬಹಳ ಇವರು ಸ್ಫೂರ್ತಿಗೊಂಡು ಅದೇ ರೀತಿ ನಾನು ಒಂದು ಕನ್ನಡದಲ್ಲಿ ಪ್ರಯತ್ನ ಮಾಡಬೇಕಂತ ಅನಿಸಿ ಅವರಿಗೆ ಒಂದು ಒಳ್ಳೆ ಕವನನ ಬರೆದರು. ಇದು 1942 ಅವರ 17ನೇ ವಯಸ್ಸಲ್ಲಿ. ಇದನ್ನು ನೋಡಿ ಮೆಚ್ಚಿದ ಜಿ ಪಿ ರಾಜರತ್ನಂ ಅವರು ಮಾಸ್ತಿ ವೆಂಕಟಶಂಕರ್ ಅವರಿಗೆ ಆವಾಗ ಒಂದು ಜೀವನ ಅನ್ನೋ ಪತ್ರಿಕೆ ನಡೆಸ್ತಾ ಇದ್ದರು. ಆ ಜೀವನ ಪತ್ರಿಕೆಯಲ್ಲಿ ಇದು ಮೊದಲ ಪ್ರಕಟಗೊಂಡ ಜಿ ಎಸ್ ಎಸ್ ಅವರ ಕವನ ಅದು ದಾಖಲೆಯಾಗಿದೆ. ತುಂಬಾ ಹೆಚ್ಚಿನ ವಿಷಯ ಇದು. ಆ ಕವನದ ಕೆಲವು ಸಾಲುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಸಂತೋಷವಾಗಿ. ಅವರ ಕವನ ನೋಡಿ ಹೀಗಿದೆ: ಕಡಲಿನ ಕತ್ತಲ ಗವಿಯಲ್ಲಿ ಅಡಗಿಹವೆಷ್ಟೋ ರತ್ನಗಳು, ಘೋರಾರಣ್ಯದ ತರುಗಳಲ್ಲಿ ಅರಳಿಹವೆಷ್ಟೋ ಕುಸುಮಗಳು, ಹೊಳೆಯುವ ರನ್ನವ ಧರಿಸುವರಾರೋ, ಕಡಲಿನ ಗವಿಯು ಹೊರತೆಗೆದು ಕುಸುಮದ ಕಂಪನು ಸೇವಿಪರಾರೋ, ತುಂಬಿದ ಕಾನನ ಮಧ್ಯದಲ್ಲಿ ಕನ್ನಡದ ಸಾಹಿತ್ಯಾಬ್ಧಿಯಲ್ಲಿ ಅಡಗಿಹವೆಷ್ಟೋ ರತ್ನಗಳು, ಕನ್ನಡ ಭಾಷೆಯ ಕಾನ ನದಿ ತುಂಬಿವೆ ಕಬ್ಬಿಗ ಕುಸುಮಗಳು. ಈ ರೀತಿ ಬರುತ್ತೆ ಆ ಕವನ. ನಂತರದ ಅವರು ಮೈಸೂರು ಕಾಲೇಜಿನಲ್ಲಿ ಅವರು ಓದಿದ್ದ ದಿವಸಗಳಲ್ಲಿ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ ಅವರಿಗೆ ತಸು ಶಾಮರಾಯರು, ತೀನಂ ಶ್ರೀ ಅವರು, ಕುವೆಂಪು ಅವರು, ಅವರ ಈ ಥರ ಬಹಳ ಗಣ್ಯ ವ್ಯಕ್ತಿಗಳ ದಿಗ್ಗಜರ ಪ್ರಭಾವ ಜಾಸ್ತಿ ಅವರ ಮೇಲೆ ಆಗುತ್ತೆ. ಮತ್ತು ಕುವೆಂಪು ಬಿ ಎಂ ಶ್ರೀ ಅವರ ಮಾರ್ಗದರ್ಶನದಲ್ಲಿ ಅವರು ದೊಡ್ಡ ವಿಮರ್ಶಕರಾಗಿ ಬೆಳೀತಾರೆ. ಇಲ್ಲಿಂದ ಮುಂದುವರೆದು ಅವರ ಸತತ ಸಾಹಿತ್ಯ ಕೃಷಿ, ಸಂಪೂರ್ಣ ಬರಹಗಾರರಾಗಿ ಅನೇಕ ಆಯಾಮಗಳಲ್ಲಿ ಅವರು ತಮ್ಮನ್ನು ತಾವೇ ತೊಡಗಿಸ್ಕೊಳ್ತಾರೆ. ಥ್ಯಾಂಕ್ ಯು ಪ್ರಕಾಶ್. ಥ್ಯಾಂಕ್ ಯು. ಈಗ ಪ್ರಕಾಶ್ ಅವರು ಹೇಳಿದ ಹಾಗೆ ಅನೇಕ ಗಣ್ಯ ವ್ಯಕ್ತಿಗಳ ಪ್ರಭಾವ ಇವರ ಜಿ ಎಸ್ ಶಿವರುದ್ರಪ್ಪನವರ ಮೇಲೆ ಆಗಿತ್ತು.
ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ವೈವಿಧ್ಯಮಯವಾದ ವಿಚಾರಗಳ ಬಗ್ಗೆ ಜಿ ಎಸ್ ಎಸ್ ಅವರು ಹಲವಾರು ಮಹತ್ವಪೂರ್ಣವಾದ ಕೃತಿಗಳನ್ನ ರಚಿಸಿದ್ದಾರೆ. ಪೊಮಾನ್ ಅವರೇ, ಈ ವಿಷಯದ ಬಗ್ಗೆ ನಮ್ಗೆ ಸ್ವಲ್ಪ ಹೆಚ್ಚಿನ ತಿಳುವಳಿಕೆಯನ್ನು ಕೊಡ್ತೀರಾ? ಖಂಡಿತ. ಶಿವರುದ್ರಪ್ಪನವರು ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿದ್ದಾರೆ. ಮೂಲತಃ ಅವರು ಕವಿಯಾದ್ರೂ ಅವರು ದೊಡ್ಡ ವಿದ್ವಾಂಸ ಹಾಗೂ ಒಳ್ಳೆ ವಿಮರ್ಶಕ ಕೂಡ. ಕಾವ್ಯ, ಕಾದಂಬರಿ, ನಾಟಕ, ಗ್ರಂಥ ಸಂಪಾದನೆ, ಪ್ರವಾಸ ಕಥನ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇವರ ಹಲವಾರು ಸಂಕಲನಗಳನ್ನು ರಚಿಸಿರೋದಲ್ಲದೆ ವಿಮರ್ಶಕರಾಗಿ, ಕಾವ್ಯ ಮೀಮಾಂಸಕರಾಗಿ ಸುಮಾರು 27 ಹೆಚ್ಚು ಗದ್ಯಗಳನ್ನು ರಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಅನೇಕ ರೇಡಿಯೋ ನಾಟಕಗಳನ್ನು ಕೂಡ ರಚಿಸಿದ್ದಾರೆ. ಇವರ ಇನ್ನೊಂದು ಒಂದು ನಾಟಕ ಮಹಾಸಂಗಮ ಅಂತ ಹೇಳಿ ಬಸವಣ್ಣವ್ರ ಬಗ್ಗೆ ಬರೆದಿದ್ದು. ಅದರ ವಿಶೇಷ ಏನಪ್ಪ ಅಂದರೆ ಅದರಲ್ಲಿರೋ ಸಂಭಾಷಣೆ ಪೂರ್ತಿ ಗೀತಾತ್ಮಕವಾಗಿದೆ, ಅಂದರೆ ಪದ್ಯಾತ್ಮಕವಾಗಿದೆ. ಆಮೇಲೆ ಅವರ ಇನ್ನೊಂದು ಮಹತ್ವದ ಕೃತಿ ಅಂದರೆ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋದು, ಮತ್ತು ಅಲ್ಲದೆ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅನ್ನುವ ಒಂದು 10 ಇರುವಂಥ ಒಂದು ಪುಸ್ತಕ ಕನ್ನಡ ಗ್ರಂಥದಲ್ಲಿ, ಅಂದರೆ ಕನ್ನಡದ ನಿಜವಾದ ಪ್ರಜ್ಞೆಯನ್ನು ಎಲ್ಲರಿಗೂ ಮುಟ್ಟೋ ಥರ ಬಹಳ ಮನೋಜ್ಞವಾಗಿದೆ ಅಂತ ಹೇಳ್ತಾರೆ. ಅವರು ಮುಂದೆನೇ ಹೇಳಿದೆ, ಅವರು ಬಹಳ ದೊಡ್ಡ ವಿಮರ್ಶಕ ಕೂಡ ಅಂತ. ಅವರು ಅನೇಕ ವಿಮರ್ಶಾತ್ಮಕ ಗ್ರಂಥಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ವಿಮರ್ಶೆಯ ಪೂರ್ವ ಪಶ್ಚಿಮ, ಸೌಂದರ್ಯ ಸಮೀಕ್ಷೆ, ಕನ್ನಡ ಕವಿಗಳ ಕಾವ್ಯಕಲ್ಪನೆ, ಕನ್ನಡ ಸಾಹಿತ್ಯ ಸಮೀಕ್ಷೆ, ಮಹಾಕಾವ್ಯ ಸ್ವರೂಪ, ಹೀಗೆ ಇನ್ನೂ 10 ಅನೇಕ ಗ್ರಂಥಗಳನ್ನ ರಚಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ನೀವು ಹೇಳಿದ ಹೆಸರುಗಳಲ್ಲಿ ಸೌಂದರ್ಯ ಸಮೀಕ್ಷೆ ಅಂತ ಹೆಸರು ಹೇಳಿದ್ರೆ, ಕುವೆಂಪುರವರ ಮಾರ್ಗದರ್ಶನದಲ್ಲಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ PhD ಮಾಡ್ತಾ ಇರುವಾಗ ಅವರು ಥೀಸಿಸ್ ಆಗಿ ಇದನ್ನ ಬರೆದ್ರು ಅಂತ ಅನ್ಕೊಳ್ತೀನಿ ನಾನು. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಗಳನ್ನು ಕೊಡ್ತೀರಾ? ಶೂರ್. ಅವ್ರು ನೀವು ಹೇಳಿದ ಹಾಗೆ ಸೌಂದರ್ಯ ಸಮೀಕ್ಷೆ ಅನ್ನೋದು ಅವರ PhD ಥೀಸಿಸ್ ಆಗಿತ್ತು. ಅದರಲ್ಲಿ ಏನು ಅಂದರೆ ಮುಖ್ಯ ವಿಷಯ ಸೌಂದರ್ಯ, ಅಂದರೆ ಆ ಬ್ಯೂಟಿ ಅನ್ನೋ ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಹೇಗೆ ಅಂದರೆ ಅವರು ಎಲ್ಲ ಕಲೆಯ ಪ್ರಕಾರಗಳಲ್ಲೂ ಸೌಂದರ್ಯ ಅನ್ನೋದು ಹೇಗೆ ಬಿತ್ತರವಾಗಿದೆ ಅನ್ನೋದನ್ನು ಒಂದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ನಿಂದ ನಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಎಲ್ಲಿಂದ ಅಂದರೆ ಅದು ಶುರುವಾಗೋದು ವೇದಕಾಲದ ಋಷಿಗಳಿಂದ. ಅವರ ಸೌಂದರ್ಯ ದರ್ಶನ ಹೇಗಿತ್ತು, ಅದು ಅಲ್ಲದೆ ಅನೇಕ ಕಲಾ ಪ್ರಕಾರಗಳಲ್ಲಿ ಹೇಳಿದಾಗೆ ಶಿಲ್ಪಕಲೆಯ ದೃಷ್ಟಿಯಲ್ಲಿ, ಸಂಸ್ಕೃತ ಕವಿಗಳ ದೃಷ್ಟಿಯಲ್ಲಿ, ಪ್ರಾಚೀನ ಕನ್ನಡ ಕವಿಗಳ ದೃಷ್ಟಿಯಲ್ಲಿ, ಜನಪದ ಅಂದರೆ ಫೋಕ್ಲೋರ್ ದೃಷ್ಟಿಯಲ್ಲಿ, ಅಥವಾ ಇವತ್ತಿನ ಕವಿಗಳ ದೃಷ್ಟಿಯಲ್ಲಿ, ಅಥವಾ ವೆಸ್ಟರ್ನ್ ಪೊಯೆಟ್ಸ್ ಅಂಡ್ ಫಿಲಾಸಫರ್ಸ್ ಅವರು ಹೇಗೆ ಸೌಂದರ್ಯ ಅರ್ಥ ಮಾಡ್ಕೊಂಡಿರೋ ಅನ್ನೋ ದೃಷ್ಟಿಯಲ್ಲಿ ಬಹಳ ಆಳವಾಗಿ ಬರೆದು ಒಂಥರ ಕಂಪ್ಯಾರೇಟಿವ್ ಸ್ಟಡಿ ಅನ್ನೋ ಥರ ಕೊಟ್ಟು ಸರಿಸಾಟಿ ಇಲ್ಲದಿರುವಂಥ ಒಂದು ಅನೇಕ ಮಾಹಿತಿಗಳನ್ನ ಒಳಗೊಂಡಿರುವಂಥ ಒಂದು ಅದ್ಭುತವಾದ ಗ್ರಂಥ ಅಂತ ಹೇಳ್ಬೋದು. ಇದು ಅವರ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಮಾಡಿ ಅವರೇ ಹೇಳೋ ಪ್ರಕಾರ ಅವರು ಶುರು ಮಾಡಿದ್ದು ಕನ್ನಡ ಕವಿಗಳಲ್ಲಿ ಹೇಗೆ ಸೌಂದರ್ಯ ದರ್ಶನ ಇದೆ ಅಂತ ಪ್ರಾರಂಭ ಮಾಡಿದೆ ಅಂತ ಹೇಳಿ ಅವರ ಅಧ್ಯಯನ ಮಾಡ್ತಾ ಮಾಡ್ತಾ ಅವರ ಅಧ್ಯಯನ ಬಿತ್ತರ ಎಲ್ಲ ಕ್ಷೇತ್ರಗಳಲ್ಲೂ ಹರಡಿಕೊಂಡು ಕೊನೆಗೆ ಅವರು ಇಂಥ ಒಂದು ಸಮಗ್ರವಾದ ಕೃತಿಯನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಕೊತಾರೆ. ನಿಜವಾಗ್ಲೂ ಅದೊಂದು ಅದ್ಭುತವಾದ ಕೃತಿ. ನಮ್ಮ ಸಾಹಿತ್ಯದಲ್ಲಿ ಸೌಂದರ್ಯ ಪ್ರಜ್ಞೆ ಕಡಿಮೆ ಅಂತ ಭಾವಿಸಲಾಗಿದ್ದ ಕಾಲದಲ್ಲಿ ಇವರ ಗ್ರಂಥ ಒಂದು ಒಳ್ಳೆಯ ಉತ್ತರವಾಗಿ ಬಂದಿದೆ ಅಂತ. ಶರತ್ ಅವರೇ, ಜಿ ಎಸ್ ಎಸ್ ಅವರು ತಮ್ಮದೇ ಆದ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಕಾವ್ಯ ರಚನೆಯನ್ನು ಮಾಡ್ತಾ ಇದ್ರು. ಅವರ ರಚನೆಗಳ ವೈಶಿಷ್ಟ್ಯ ಏನು, ಅವರ ಕಾವ್ಯ ರಚನೆಗಳಿಂದ ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಯಾವ ಥರದ ಸುಳಿವುಗಳು ಸಿಗತ್ತೆ, ಇದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ. ಜಿ ಎಸ್ ಎಸ್ ಅವರ ಕಾವ್ಯಗಳನ್ನು ನೋಡಿದ್ರೆ ಮುಖ್ಯವಾಗಿ 2 ಗುಣಗಳು ಮುಂದೆ ಬರುತ್ತೆ. ಒಂದು ಅಧ್ಯಾತ್ಮ ಮತ್ತು ಇನ್ನೊಂದು ದಿನನಿತ್ಯದ ಜೀವನದ ಬಗ್ಗೆ ವಿಮರ್ಶೆ. ಅಧ್ಯಾತ್ಮ ಅಂತ ಹೇಳಬೇಕು ಅಂದರೆ ಅವರು ಓದ್ತಿರುವಾಗ ಅವರ ಮೇಲೆ ತುಂಬ ಗಂಭೀರವಾದ ಒಂದು ಪ್ರಭಾವ ಟ್ಯಾಗೋರ್, ಶ್ರೀ ಅರೋಬಿಂದೋ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಕುವೆಂಪು, ಡಿ ವಿ ಜಿ ಇವರೆಲ್ಲರ ಲೇಖನಗಳ ಮೂಲಕ ಅವರಿಗೆ ತುಂಬ ಪ್ರಭಾವ ಬೀರಿ ಅವರ ಎಲ್ಲ ಒಂದು ಕವನಗಳಲ್ಲೂ ಒಂದು ಆಧ್ಯಾತ್ಮದ ಒಂದು ತುಳುಕು ನಮಗೆ ಸಿಗುತ್ತೆ. ಅವ್ರದ್ದು ಒಂದು ಪ್ರೇಮ ಕಾವ್ಯ ನಾವು ಪರಿಶೀಲನೆ ಮಾಡಿದ್ರು ಕೂಡ ಒಂದು ಉದಾಹರಣೆ ಕೊಡಬೇಕು ಅಂದರೆ ನೀನು ಮುಗಿಲು ನಾನು ನೆಲ ನಿನ್ನ ಒಲವೇ ನನ್ನ ಬಲ, ಇದರಲ್ಲೂ ಕೂಡ 2 ಥರ ಇದನ್ನ ಇಂಟರ್ಪ್ರೇಟ್ ಮಾಡಬಹುದು. ಇಬ್ಬರು ಪ್ರೇಮಿಗಳ ಒಂದು ಸಂಭಾಷಣೆ ಇರಬಹುದು ಇದು, ಅಥವಾ ಮನುಷ್ಯ ಮತ್ತು ದೇವರ ಮಧ್ಯೆ ಒಂದು ಸಂಭಾಷಣೆ ಇರಬಹುದು.
ಎರಡನೇ ಗುಣ ಅವರದ್ರಲ್ಲಿ ಏನು ಅಂದ್ರೆ ಅವರ ಕಾವ್ಯಗಳಲ್ಲಿ ದಿನನಿತ್ಯದ ಜೀವನದ ಬಗ್ಗೆ ಒಂದು ವಿಮರ್ಶೆ. ಸಮಾಜದಲ್ಲಿ ಏನು ಕಷ್ಟಗಳಿವೆ, ಅದನ್ನು ಹೇಗೆ ಪರಿಹಾರ ಮಾಡಬಹುದು, ದಿನನಿತ್ಯದ ನಾಗರಿಕ ಜೀವನದಲ್ಲಿ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಸಂಬಂಧಗಳೇ ಕಡಿಮೆ ಆಗೋಗ್ತಿವೆ, ಒಂದು ಏಕಾಕಿಕತೆ ಬರ್ತದೆ, ಒಂದು ಐಸೋಲೇಷನ್ ಲೋನ್ಲಿನೆಸ್ ಬರ್ತದೆ ಸಮಾಜದಲ್ಲಿ, ಇದರ ಬಗ್ಗೆ ಅವರು ತುಂಬಾ ಕವನಗಳಲ್ಲಿ ಅವರು ಇದನ್ನ ಸೂಚನೆ ಮಾಡಿದ್ದಾರೆ. ಒಂದು ಒಳ್ಳೆ ಉದಾಹರಣೆ ಕೊಡಬೇಕು ಇದರ ಬಗ್ಗೆ ಅಂದ್ರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅನ್ನುವ ಒಂದು ತುಂಬಾ ಪ್ರಚಲಿತವಾದ ಅವರ ಕಾವ್ಯ. ಇದರ ಬಗ್ಗೆ ನಾವು ಶ್ರೀವಾಣಿ ಅವರ ಕಂಠದಲ್ಲಿ ಒಂದು ಸ್ವಲ್ಪ ಈ ಕವನದ ಬಗ್ಗೆ ಕೇಳಬಹುದು ಅಲ್ವೇ? ಥ್ಯಾಂಕ್ ಯು. ಹತ್ತಿರವೇದು ದೂರ ನಿಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಥ್ಯಾಂಕ್ ಯು ಶರತ್. ಅವರ ಕಾವ್ಯ ರಚನೆಯ ವೈಶಿಷ್ಟ್ಯದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಅವರ ಕಾವ್ಯಗಳ ರಚನೆಗಳಿಂದ ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಯಾವ ಥರ ಸುಳಿವುಗಳು ಸಿಗುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀರಾ? ಖಂಡಿತ. ಅವರ ಕಾವ್ಯ ರಚನೆಗಳ ವೈಶಿಷ್ಟ್ಯದ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಹಾಡು ಕೂಡ ತೋರಿಸಿದ್ದೀರಾ, ತುಂಬಾ ಥ್ಯಾಂಕ್ಸ್. ಅವರ ಕವನಗಳನ್ನು ನೋಡಿದ್ರೆ ನಮಗೆ ಏನು ಇದರಿಂದ ಗೊತ್ತಾಗುತ್ತೆ ಅಂದ್ರೆ, ಅವರು ಬಹಳ ಒಂದು ಶಾಂತ ಸ್ವರೂಪದ, ಶಾಂತ ಸ್ವಭಾವಿ, ಗಂಭೀರ ಮನುಷ್ಯ. ಅವರು ಒಂದು ಶಿಸ್ತಿನ ವಾತಾವರಣದಲ್ಲಿ ಬೆಳೆದವರು, ಬಡತನದಿಂದ ಬಂದು ಅವರ ಜೀವನ ಪೂರ್ತಿ ಒಂದು ಶಿಸ್ತು, ಅಧ್ಯಯನ, ನಿಷ್ಠೆ, ಶ್ರದ್ಧೆ ಮತ್ತು ಆದರ್ಶಪೂರ್ವವಾದ ಜೀವನವನ್ನು ನಡೆಸಿದ್ರು. ಇದೆಲ್ಲ ತಗೊಂಡು ನಾವು ಒಂದು ಸ್ಫೂರ್ತಿಯಾಗಿ ತಗೋಬಹುದು ಅವರ ಜೀವನವನ್ನು ನೋಡಿ. ಅಂಡ್ ಇದು ಅವರ ಒಂದೊಂದು ಕವನಗಳಲ್ಲೂ ಈ ಎಲ್ಲ ಆದರ್ಶಗಳು ಕಂಡು ಬರುತ್ತವೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪವಮಾನ್ ಅವರೇ, ಜಿ ಎಸ್ ಎಸ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾ ಇದ್ದ ಸಮಯದಿಂದಲೇ ಕುವೆಂಪು ಅವರಿಂದ ಬಹಳ ಪ್ರಭಾವಿತರಾಗಿದ್ದರು ಅಂತ ನಾವೆಲ್ಲ ಕೇಳಿದ್ದೇವೆ. ಅವರ ವ್ಯಕ್ತಿಗತ ಜೀವನದಲ್ಲಿ ಹಾಗೂ ಅವರ ಕೃತಿಗಳಲ್ಲಿ ಇದನ್ನು ನಾವು ಹೇಗೆ ಕಾಣಬಹುದು? ನೀವು ಹೇಳಿದ್ದು ಖಂಡಿತ ನಿಜ ಶ್ರೀವಾಣಿಯವರೇ. ಅವರ ಜೀವನದಲ್ಲಿ ಪ್ರಭಾವ ಬೀರಿದಂಥವರು ಅನೇಕ ಮಹನೀಯರು. ಉದಾಹರಣೆಗೆ ಕುವೆಂಪು ಅವರವರು ಅಥವಾ ತೀನಂ ಶ್ರೀ, ಆಗಲೇ ಪ್ರಕಾಶ್ ಇಲ್ಲಂಗೆ, ತಾಸು ಶಾಮರಾಯರು, ಇವರೆಲ್ಲ ಬಹಳ ಪ್ರಭಾವ ಬೀರಿದ್ದಾರೆ. ಅಂದರೆ ಅವ್ರು ಹೇಳ್ಕೊಳ್ಳೋದು ಅವರು ಕುವೆಂಪು ಅವರವರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು ಅಂತ ಕೂಡ ಹೇಳ್ಕೊತಾರೆ. ಅವರಿಗೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಕೂಡ ಇತ್ತು ಅಂತ ಗೊತ್ತಾಗುತ್ತೆ. ಅವರ ಒಂದು ಕೃತಿನಲ್ಲಿ ಕುವೆಂಪು ಬಗ್ಗೆ ಹೀಗೆ ಬರೀತಾರೆ, ಓದ್ತೀನಿ ಕೇಳಿ ಎಷ್ಟು ಚೆನ್ನಾಗಿದೆ ಅಂತ. ಕುವೆಂಪು ಅವರ ತರಗತಿಯ ಪಾಠ ಕೇಳುವುದು ಅಂದರೆ ಮುಂಗಾರಿನ ಆಕಾಶದ ಕೆಳಗೆ ನಿಂತ ಹಾಗೆ, ಎತ್ತಳಿಂದಲೋ ಮೋಡಗಳನ್ನು ತರಬಿಕೊಂಡು ಬರುವ ಗಾಳಿ, ಅಸ್ತವ್ಯಸ್ತವಾಗಿ ಬಾಂತುಂಬ ಹಬ್ಬಿಕೊಳ್ಳುವ ಮೇಘರಾಶಿ, ಅದರೊಳಗಿಂದ ಹೊಮ್ಮುವ ಮಿಂಚುಗಳು ಮೊಳಗುಗಳು, ಧೋ ಎಂದು ಸುರಿಯುವ ಮಳೆ, ಮಳೆ ನಿಂತ ಮೇಲೆ ನಗುವ ಆಕಾಶ, ಮಳೆ ತೊಳೆದ ಹಸಿರಿನ ಮೇಲೆ ಹೊಳೆಯುವ ಬಿಸಿಲು, ಇತ್ಯಾದಿ ಇತ್ಯಾದಿ, ಅದೊಂದು ವಿಶೇಷ ಅನುಭವ ಮತ್ತು ಧನ್ಯತೆಯ ಭಾವ ಅಂತ ಹೇಳ್ಕೊತಾರೆ. ಅಷ್ಟು ಒಲವಿತ್ತು, ಅಷ್ಟು ಗೌರವ ಇತ್ತು ಅವರಿಗೆ ಕುವೆಂಪು ಮೇಲೆ ಅಂತ ನಮಗೆ ಅದರಿಂದ ಗೊತ್ತಾಗುತ್ತೆ. ಪವಮಾನ ಅವರೇ, ಇಲ್ಲಿ ನನಗೆ ಇನ್ನೊಂದು ವಿಷಯ ನೆನಪು ಬರುತ್ತೆ. ಅವರ ಜಿ ಎಸ್ ಎಸ್ ಅವರೇ ಹೇಳ್ಕೊಂಡಿರೋ ಹಾಗೆ ಅವರ ಸಾಹಿತ್ಯ ಕೃಷಿಗೆ ಬಹಳಷ್ಟು ನೆರವು ನೀಡಿದ್ದಂಥ ಕುವೆಂಪು ಅವರನ್ನು ಅವರು ಗಾಳಿ ಬೆಳಕು ಕೊಟ್ಟವರು ಅಂತ ಹೇಳ್ತಾರೆ. ಮತ್ತೆ ವಾತ್ಸಲ್ಯಮಯಿ ತಸು ಶಾಮರಾಯರನ್ನು ಬಹಳ ವಿನಯಪೂರ್ವಕವಾಗಿ ನೆನೆಯುತ್ತಾ ಅವರು ನನಗೆ ನೆಲ ನೀರು ಇದ್ದಂಗೆ ಅಂತ ಹೇಳ್ತಾರೆ. ಇದು ಅವರ ಒಂದು ಕೃತಜ್ಞತಾ ಭಾವ, ಅವರೆಷ್ಟು ಗಾಢವಾಗಿತ್ತು ಅನ್ನೋದರ ಪರಿಚಯ ಕೊಡುತ್ತೆ. ಖಂಡಿತ, ಬಹಳ ಧನ್ಯವಾದಗಳು ಪ್ರಕಾಶ್ ಅವರೇ. ಥ್ಯಾಂಕ್ ಯು ಪ್ರಕಾಶ್ ಅವರೇ. ಜಿ ಎಸ್ ಎಸ್ ಅವರನ್ನ ಅವರಿಗೆ ಹತ್ತಿರವಾಗಿದ್ದವರೆಲ್ಲ ಮೇಷ್ಟ್ರೆ ಅಂತಲೇ ಸಂಬೋಧಿಸ್ತಾ ಇದ್ದಿದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಜಿ ಎಸ್ ಎಸ್ ಅವರ ಶಿಷ್ಯವೃಂದವು ಬಹಳ ದೊಡ್ಡದಾಗಿತ್ತು. ಅವರ ಸಮಕಾಲೀನ ವ್ಯಕ್ತಿಗಳ ಜೊತೆ ಅವರ ಒಡನಾಟ ಮತ್ತು ಅವರ ಮೇಲೆ ಅವರು ಬೀರಿದ ಪ್ರಭಾವ, ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಸಂತೋಷ. ಮೇಷ್ಟ್ರು ಅಂತಲೇ ಚಿರಪರಿಚಿತರಾಗಿರುವಂತಹ ಜಿ ಎಸ್ ಎಸ್ ಅವರು
ಎಲ್ಲರ ಪ್ರೀತಿಯಿಂದ ಹಾಗೆ ಕರಿತಾ ಇದ್ರು ಅವ್ರನ್ನ. ಅವರ ಸಿದ್ಧಾಂತ ಬಹಳ ಉದಾರವಾದದ್ದು. ಅವ್ರು ಹೇಳ್ತಾ ಇದ್ರು, ಭಿನ್ನತೆಯಲ್ಲೂ ಬೆರೆಯಬಹುದು, ಭಿನ್ನತೆ ಇದ್ದರೂ ಅದೇನು ಬೆರೆಯಲಿಕ್ಕೆ ಅಡ್ಡಿ ಆಗಲ್ಲ, ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅಡ್ಡಿ ಆಗಬಾರದು ಅದು ಅಂತ. ಅವ್ರ ಶಿಷ್ಯರು ಸಮಕಾಲೀನರು ಆಗಿದ್ದ ಪಿ ಲಂಕೇಶ್ ಅವರು, ಚಿದಾನಂದ ಮೂರ್ತಿಗಳು ತಗೊಳ್ಳಿ, ಅನಂತ ಮೂರ್ತಿಯವರು ತಗೊಳ್ಳಿ, ಇಲ್ಲ ಬರ್ಗು ರಾಮಚಂದ್ರರತ್ನವರು, ಸಿದ್ಧಲಿಂಗಯ್ಯನವರು, ಯಾರೇ ಇರಲಿ, ಇಂಥ ವಿವಿಧ ರುಚಿಯ ಬರಹಗಾರರನ್ನೆಲ್ಲ ಒಟ್ಟಿಗೆ ಸೇರಿಸಿ ಬೆಳೆಸಿದ ಒಂದು ಕ್ರೆಡಿಟ್ ಜಿ ಎಸ್ ಎಸ್ ಅವರು ಸಲ್ಲಬೇಕಾಗುತ್ತೆ. ಆಲ್ಸೋ ಅವರು ಏನು ಮಾಡಿದ್ರೆ, ಅವರನ್ನು ಬೆಳೆಸಿದ್ರು, ಸೈಮಲ್ಟೇನಿಯಸ್ಲಿ ಅವರ ಹಾದಿಯಲ್ಲೇ ಅವರನ್ನು ಬೆಳೆದು ಬಿಟ್ಟರು. ಆ ಥರ ಒಂದು ವಿಶಿಷ್ಟ ವ್ಯಕ್ತಿತ್ವ ಜಿ ಎಸ್ ಎಸ್ ಅವರದು. ತಾವು ಸಾಹಿತ್ಯದಲ್ಲಿ ಎತ್ತರ ಎತ್ತರಕ್ಕೆ ಬೆಳೀತಾ, ಮತ್ತೆ ಕನ್ನಡ ಅಧ್ಯಯನ ಕೇಂದ್ರ ಅನ್ನೋದ ಒಂದು ಕನಸಿನ ಕೂಸನ್ನು ಹುಟ್ಟಿಹಾಕಿ, ಅದೆರಡು ಈ ರೀತಿಯ ಮತ್ತೆ ಅದನ್ನು ವಿಸ್ತಾರಕ್ಕೆ, ಅದರ ಬೆಳವಣಿಗೆಗೆ ಕಾರಣಕರ್ತರಾಗಿ ಆಗಿದ್ದು, ಇದೆರಡು ಅವರ ಆಕ್ಷನ್ನು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಅವರದು ಅನುಪಮವಾದ ಕೊಡುಗೆ ಅಂತಾನೆ ಹೇಳಬೇಕು. ಅದನ್ನ ಒತ್ತಿ ಹೇಳಬೇಕಾಗುತ್ತೆ ನೋಡಿ, ನೀವು ಹೇಳಿರೋ ಅಂಶನ, ಅವರು ಈಗ ಲಂಕೇಶ್ ಅವರಾಗ್ಲಿ, ಅನಂತಮೂರ್ತಿ ಅವರಾಗ್ಲಿ, ಅಥವಾ ಇನ್ನಿತರ ಯಾರೇ ಇರಲಿ, ಅವರ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದಂಥವ್ರು ಎಷ್ಟೇ ಶಿವರುದ್ರಪ್ಪನವ್ರ ಪ್ರಭಾವ ಇದ್ರೂ ತಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಂಡು ಬೆಳೆದು ಬಂದು, ಆದರೂ ಶಿವರುದ್ರಪ್ಪನವರ ತಾತ್ವಿಕ ನೆಲೆಯಲ್ಲಿ ಹೇಗಿತ್ತು ಅನ್ನೋದನ್ನು ತೋರಿಸ್ಕೊಂಡು ಎರಡೂ ಒಟ್ಟುಗೂಡಿಸ್ಕೊಂಡಂತಹ ಯುನಿಟಿ ಇನ್ ಡೈವರ್ಸಿಟಿ ಅನ್ನೋ ಕಾನ್ಸೆಪ್ಟ್ನ ಶಿವರುದ್ರಪ್ಪನವ್ರು ಎಲ್ಲರೂ ತಂದು ಕೂಡಿಸಿದ್ದಂತಿದೆಯಲ್ಲ, ಅದು ತುಂಬಾ ವಿಶೇಷವಾದಂತಹ ವ್ಯಕ್ತಿತ್ವ ಪರಿಚಯವನ್ನು ಮಾಡ್ಕೋಬೇಕಾದಂತಹ ವಿಷಯ. ಆದರೆ ಅವ್ರು ಎಲ್ಲೇ ಇರಲಿ, ಅದು ಸಾಹಿತ್ಯವೇ ಇರಲಿ ಅಥವಾ ಚಿಂತನ ಬಳಗಾನೇ ಇರಲಿ, ಅವರು ಮಾನವತಾವಾದಿಯಾಗಿದ್ದರು ಎಲ್ಲೆಡೆ. ಮತ್ತೆ ಬೇರೆಯವರ ಗುಣವನ್ನು ಅವರು ಅಪ್ರಿಷಿಯೇಟ್ ಮಾಡ್ತಾ ಇದ್ರು, ಅದನ್ನು ಗೌರವಿಸ್ತಾ ಇದ್ರು. ಉದಾಹರಣೆ ಮನಸ್ಸಿನ ಮನಸ್ಸಿತ್ತು ತಮ್ಮ, ಈ ಥರ ಅವರು ತಮ್ಮ ವಿಶಿಷ್ಟತೆಯನ್ನು ಕಾಪಾಡ್ಕೊಂಡು ಬಂದರು. ಈಗ ಶರತ್, ಜಿ ಎಸ್ ಎಸ್ ಅವರು ರಚಿಸಿರುವ ಎಷ್ಟೋ ಕವನಗಳನ್ನು ನಮ್ಮ ಪ್ರಸಿದ್ಧ ಸುಗಮ ಸಂಗೀತಗಾರರು ಹಾಡಿ ಜನಪ್ರಿಯಗೊಳಿಸಿದ್ದಾರೆ. ಇಷ್ಟು ಸರಳವಾಗಿ ನಾವು ಅವರ ಕವಿತೆಗಳನ್ನು ಹೇಗೆ ಸಂಗೀತಕ್ಕೆ ಅಳವಡಿಸಿಕೊಳ್ಳಲು ಸಾಧ್ಯವಾಗಿದೆ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ. ನೋಡಿ, ನೀವು ಹಾಡು ಭಾವಗೀತೆ ಅಂತ ಹೇಳಿದಾಗ ಒಂದು ಬಹಳ ಒಂದು ಒಳ್ಳೆ ಯೋಚನೆ ಬಂತು ನನಗೆ. ಎಷ್ಟೋ ವರ್ಷಗಳ ಹಿಂದೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ಅದರಲ್ಲಿ ಫಸ್ಟ್ ಹಾಫ್ ಆಫ್ ದ ಪ್ರೋಗ್ರಾಮ್ ನರಸಿಂಹಸ್ವಾಮಿ ಅವರ ಭಾವಗೀತೆಗಳಿಗೆ ಕವನಗಳಿಗೆ ಎಲ್ಲರೂ ಬಂದು ಹಾಡಿದ್ರು, ರತ್ನಮಾಲಾ ಅವರು, ಅಶ್ವಥ್ ಅವರು, ಮಾಲತಿ ಶರ್ಮಾ ಅವರು. ಎರಡನೇ ಹಾಫ್ ಅದರಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಕವನಗಳಿಗೆ ಕಾವ್ಯಗಳಿಗೆ ಇಟ್ ವಾಸ್ ಡಿವೋಟೆಡ್. ಎಂಥ ಒಂದು ಅದ್ಭುತವಾದ ಸಾಯಂಕಾಲ ಅದು ಅಂತ ಇವತ್ತಿಗೂ ನನಗೆ ಒಂದು 20 ವರ್ಷದ ಹಿಂದಿನ ಮಾತು ಇದು ಇವತ್ತಿಗೂ ಜ್ಞಾಪಕ ಬರುತ್ತೆ. ಜಿ ಎಸ್ ಎಸ್ ಅವರ ಕವನಗಳಲ್ಲಿ ಎರಡು ಮುಖ್ಯವಾದ ವಿಷಯಗಳಿತ್ತು ಅದನ್ನು ಭಾವಗೀತೆಗಳಿಗೆ ಹೇಗೆ ಅಷ್ಟು ಸುಲಭವಾಗಿ ಅನುಗಣಿಸಬಹುದು ಅಂತ ಹೇಳೋದಕ್ಕೆ. ಒಂದು ಏನು ಅಂದರೆ, ಅವರ ಕವನಗಳಲ್ಲಿ ಪ್ರಾಸಬದ್ಧವಾದ ಅಥವಾ ಕಾವ್ಯಬದ್ಧವಾದ ಭಾಷೆಯನ್ನು ಬಿಟ್ಟು ಸ್ವಲ್ಪ ಆಡುಭಾಷೆಯಲ್ಲೇ ನವೋದಯದ ಶೈಲಿಯಲ್ಲೇ ಅವರು ಜಾಸ್ತಿ ಕವನಗಳನ್ನು ರಚಿಸಿದರು. ಇದರಿಂದ ಏನಾಯಿತು ಅಂದರೆ, ಜನಸಾಮಾನ್ಯರಿಗೆ ಅವರ ಕವನಗಳು ಜಾಸ್ತಿ ಸುಲಭವಾಗಿ ಅರ್ಥವಾಗುವ ಒಂದು ಸನ್ನಿವೇಶ ಬಂತು, ಮತ್ತು ಅವರ ಹೃದಯಗಳನ್ನು ಮೀಟುವುದಕ್ಕೆ ಒಂದು ಅವಕಾಶ ಆಯಿತು. ಇದ್ರ ಜೊತೆಗೆ ಏನಾಯಿತು ಅಂದರೆ, ಜಿ ಎಸ್ ಎಸ್ ಅವರದೇ ಆದ ವೈಯಕ್ತಿಕ ಸಂಬಂಧಗಳಲ್ಲಿ ಏನೇನು ಭಾವನೆಗಳು, ಎಕ್ಸ್ಪೀರಿಯನ್ಸಸ್ ಏನೇನಿತ್ತು ಅದನ್ನೆಲ್ಲ ಅವರು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕವನಗಳ ಮೂಲಕ ಆಚೆ ತಂದರು. ಜನಸಾಮಾನ್ಯರು ಅದನ್ನು ಕೇಳಿ ತಮ್ಮದೇ ಆದ ಜೀವನದಲ್ಲಿ ದೇ ವರ್ ಏಬಲ್ ಟು ರಿಲೇಟ್ ಟು ಇಟ್. ಅದರಿಂದ ಈ ಕವನಗಳು ಅಷ್ಟು ಜನಪ್ರಿಯವಾದವು. ಎರಡನೇ ಒಂದು ಗುಣ ಅವರ ಕವನಗಳಲ್ಲಿ ಏನು ಅಂದರೆ, ಯಾವುದೇ ಒಂದು ಕಠಿಣವಾದ ಒಂದು ಸಿದ್ಧಾಂತವಿಲ್ಲದೆ ಒಂದು ಸೇತು ಕವಿತೆ ಅಂತ ಹೇಳಬಹುದು. ಅವರು ಜಾಸ್ತಿ ಎಲ್ಲರಲ್ಲಿರುವ ಒಂದು ಮಾನವೀಯತೆ ಮತ್ತು ಪ್ರಕೃತಿಯಲ್ಲಿರುವ ಸೌಂದರ್ಯ ಎರಡನ್ನೂ ತುಂಬಾ ಚೆನ್ನಾಗಿ ಅವರ ಕವನಗಳಲ್ಲಿ ಪ್ರದರ್ಶಿಸಿದ್ದಾರೆ. ಒಂದು ಬಹಳ ಒಳ್ಳೆ ಉದಾಹರಣೆ ಕೊಡಬೇಕು, ಈ ಎರಡರ ಒಂದು ಬಹಳ ಒಳ್ಳೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಬಾಂಧಳ ಚುಂಬಿತ ಶುಭ್ರ ಹಿಮಾವೃತ ತುಂಗ ಶೃಂಗದಲ್ಲಿ ಗೃಹವಾಸಿ ದೀನ ಅನಾಥರ ದುಃಖಿ ದರಿದ್ರರ ದೀನ ಅನಾಥರ ದುಃಖಿ ದರಿದ್ರರ ಮುರುಕು ಗುಡಿಸಿಲಲಿ ಸಹವಾಸಿ ಉಡುಗಣವೇಷ್ಟಿತ
ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ. ಈ ಕವಿತೆಯಲ್ಲಿ ನೋಡಿ, ಅವರು ಶುಭ್ರ ಹಿಮಾವೃತದ ಬಗ್ಗೆನೂ ಮಾತಾಡ್ತಾರೆ, ದೀನ ಅನಾಥರು ದುಃಖಿ ದರಿದ್ರರ ಬಗ್ಗೆನೂ ಮಾತಾಡ್ತಾರೆ. ಒಂದು ಮಾನವೀಯತೆಯೂ ಇದೆ, ಒಂದು ಪ್ರಾಕೃತಿಕ ಸೌಂದರ್ಯದ ಒಂದು ಪ್ರದರ್ಶನ ಕೂಡ ಇದೆ. ಇದರಿಂದ ಜನಸಾಮಾನ್ಯರಿಗೆ ಅವರ ಕವಿತೆಗಳು ನನ್ನ ಪ್ರಕಾರ ಇಷ್ಟು ಚೆನ್ನಾಗಿ ಮೀಟುತ್ತದೆ. ಖಂಡಿತ, ಇಷ್ಟು ಸುಶ್ರಾವ್ಯವಾಗಿ ಇದನ್ನು ಹಾಡಿ ನಮಗೆ ಇಷ್ಟು ಒಳ್ಳೆ ಅನುಭವ ಮಾಡಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೀವೀಗ ಹಾಡಿದ್ರಿಂದ ನನಗೆ ಇನ್ನೊಂದು ವಿಷಯದ ಜ್ಞಾಪಕಕ್ಕೆ ಬಂತು. ಜಿ ಎಸ್ ಎಸ್ ರವರು ಮತ್ತು ಸಿ ಅಶ್ವಥ್ರವರು ತುಂಬ ಸಮೀಪದ ಒಡನಾಟ ಮಾಡಿಕೊಂಡಿದ್ದರು. ಒಬ್ಬರನ್ನೊಬ್ಬರು ತುಂಬ ವಿಷಯ ವಿಮರ್ಶೆ ಮಾಡಿಕೊಂಡು ಸಿ ಅಶ್ವಥ್ರವರು ಅವರ ಹಾಡುಗಳಿಗೆ, ಎಷ್ಟೋ ಹಾಡುಗಳಿಗೆ ರಾಗ ಕಟ್ಟಿ ಜೀವ ತುಂಬಿ ಹಾಡಿದ್ದಾರೆ, ತುಂಬ ಜನಗಳಿಗೆ ತಲುಪು ಹಾಗೆ ಮಾಡಿದ್ದಾರೆ. ಅವರಿಬ್ಬರ ಒಡನಾಟದ ಬಗ್ಗೆ, ಅವರಿಬ್ಬರ ಸಂಬಂಧದ ಬಗ್ಗೆ ಒಂದು ಸ್ವಲ್ಪ ಮಾತು ಹೇಳ್ತೀರಾ? ಖಂಡಿತ. ಇದು ಒಂದು ಬಹಳ ಅದ್ಭುತವಾದ ಪರಸ್ಪರ ಸ್ಪಂದನ ಅಂತ ಹೇಳ್ಬೋದು ಜಿ ಎಸ್ ಎಸ್ ಅವರು ಮತ್ತು ಅಶ್ವಥ್ ಅವರ ಮಧ್ಯೆ. ಅಶ್ವಥ್ ಅವರಿಗೆ ತುಂಬಾ ಶ್ರೇಯಸ್ಸು ಬರಬೇಕು ಜಿ ಎಸ್ ಎಸ್ ಅವರ ಭಾವಗೀತೆಗಳನ್ನು, ಕವನಗಳನ್ನು ಪ್ರಚಲಿತ ಮಾಡುವುದಕ್ಕೆ. ಎಷ್ಟೋ ಸಲಿ ಅವರು ಜಿ ಎಸ್ ಎಸ್ ಅವರ ಮನೆಗೆ ಹೋಗಿ ಈ ಒಂದು ಕವನಕ್ಕೆ ಈ ಒಂದು ರಾಗ ಹಾಕಿದರೆ, ಈ ಒಂದು ಲಯದ ರೀತಿಯಲ್ಲಿ ಇದರ ರಚನೆ ಮಾಡಿದರೆ ಇದರ ಭಾವ ಸರಿಯಾಗಿ ಹೊಮ್ಮೆ ಬರುತ್ತೆಯೋ ಇಲ್ವೋ ಅಂತ ಕೇಳಿ ಚರ್ಚೆ ಮಾಡಿ ಆಮೇಲೆ ರಚನೆ ಮಾಡಿ ಅವರಿಗೆ ತಗೊಂಡು ಹೋಗಿ ತೋರಿಸಿದ್ದಾರೆ. ಹಲವಾರು ಉದಾಹರಣೆಗಳಿವೆ ಇದಕ್ಕೆ. ಕಾಣದ ಕಡಲಿಗೆ ಯಾವುದೇ ಪ್ರವಾಹವು, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ದೀಪವಿರದ ದಾರಿಯಲ್ಲಿ, ಇದೆಲ್ಲ ಅಶ್ವಥ್ ಪ್ರಚಲಿತ ಮಾಡಿರುವ ಜಿ ಎಸ್ ಎಸ್ ಅವರ ಅದ್ಭುತವಾದ ಕವನಗಳು. ತುಂಬಾ ಶ್ರೇಯಸ್ ಬರಬೇಕು ಅಶ್ವಥ್ ಅವರಿಗೆ, ಜಿ ಎಸ್ ಎಸ್ ಅವರನ್ನು ನಮ್ಮೆಲ್ಲರ ಮಧ್ಯೆ ತಂದಿರುವುದಕ್ಕೆ. ಥ್ಯಾಂಕ್ ಯು ಈ ವಿಷಯದ ಬಗ್ಗೆ ಇಷ್ಟೊಂದು ತಿಳುವಳಿಕೆ ನಮಗೆಲ್ಲ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಶರತ್ ಅವರೇ. ನೀವು ಸಿ ಅಶ್ವಥ್ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಇಷ್ಟು ಮಾತಾಡಿದ್ರಿ. ಇದಲ್ಲದೆ ಇನ್ನೊಂದು ವಿಷಯ ನೀವು ಇದು ಮಾತಾಡ್ತಿರುವಾಗ ನನಗೆ ಹಾಕಕ್ಕೆ ಬರುತ್ತೆ. ಪುಟ್ಟಣ್ಣ ಅವರು ಅವರ ಒಂದು ತುಂಬ ಪ್ರಸಿದ್ಧವಾದ ಚಿತ್ರ ಮಾನಸ ಸರೋವರ ಅನ್ನೋದರಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಎರಡು ತುಂಬ ಚೆನ್ನಾಗಿರೋ ಕವಿತೆಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಒಂದು, ಹಾಡು ಹಳೆಯದಾದರೇನು ಭಾವ ನವನವೀನ ಅನ್ನೋದು ಒಂದು, ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಅನ್ನೋದು ಇನ್ನೊಂದು. ಇದು ಬಹಳವೇ ಜನಪ್ರಿಯವಾಗಿದ್ದವು ಎರಡು ಹಾಡುಗಳು ಆ ಸಮಯದಲ್ಲಿ. ಈಗಲೂ ಬೇಕಾದಷ್ಟು ಜನ ಅದನ್ನು ಮೆಲುಕು ಹಾಕೋತಾರೆ ಅಂತ ಅನ್ಕೊಳ್ತೀನಿ. ಭಾವನವನವೀನ ಹಾಡು 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 ಹಳೆಯದಾದರೆ. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು. ಪ್ರದೀಪ್ ರವರೇ, ಜಿ ಎಸ್ ಎಸ್ ರವರ ರಚನೆಗಳಲ್ಲಿ ಸಾಮಾಜಿಕ ಕಳಕಳಿ ಒಂದು ಮುಖ್ಯವಾದ ಅಂಶವಾಗಿದೆ. ಅವರ ಕೃತಿಗಳಲ್ಲಿ ಇದು ಹೇಗೆ ಹೊರಹೊಮ್ಮಿದೆ? ಅವರ ನಿಲುವುಗಳೇನು, ಅವರ ಸಂದೇಶ ಏನು, ಇದರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀರಾ? ಸಾಹಿತ್ಯ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಸಮಾಜದ ಅಂಗವಾಗಿ ಬೆಳೆದು ಬರುವಂತಹ ಒಬ್ಬ ಕವಿ ಅಥವಾ ಲೇಖಕ, ಒಬ್ಬ ಬರಹಗಾರ ಸಮಾಜದ ಕುರಿತೆ ಬೌದ್ಧಿಕವಾಗಿ ತಾತ್ವಿಕವಾಗಿ ಚಿಂತಿಸಿ ಅದರ ಬಗ್ಗೆ ಒಂದು ನಿಲುವನ್ನು ತನ್ನ ಬರಹಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಅದು ಅಷ್ಟಕ್ಕೆ ನಿಲ್ದಿರ, ಅವರು ನಮ್ಮ ಸಮಾಜದ ಕಣ್ಣು ಕಿವಿಗಳಿದ್ದ ಹಾಗೆ. ಆದರೆ ಅಷ್ಟಕ್ಕೆ ನಿಲ್ಲದೆ ಒಂದು ಈ ಸಮಾಜದ ಓರೆ ಕೋರೆಗಳನ್ನು ಎತ್ತಿ ಹಿಡಿದು ಸಾಮಾಜಿಕ ಸಾಮರಸ್ಯವನ್ನು, ಅದನ್ನು ಹೇಗೆ ಆಶಯವನ್ನು ಪ್ರೇರಣೆಯನ್ನು ಮತ್ತು ಅದಕ್ಕೊಂದು ಸಂದೇಶವನ್ನು ನೀಡುವಂಥವರಾದರೆ ಅವರು ಒಂದು ಪರಿವರ್ತನೆಯ ಹರಿಕಾರರಾಗ್ತಾರೆ. ಅದರಲ್ಲಿ ಬಸವಣ್ಣ, ಕುವೆಂಪು ಅವರ ಪರಂಪರೆ ನಾವು ನೆನೆಸ್ಕೋಬೋದು. ಅದೇ ಪರಂಪರೆಗೆ ಸೇರಿದವರು ಜಿ ಎಸ್ ಶಿವರುದ್ರಪ್ಪನವರು. ಇನ್ನು ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ, ಶಿವರುದ್ರಪ್ಪನವರದು ಸಾಮಾಜಿಕ ಕಳಕಳಿಯನ್ನು ಹಲವಾರು ನೆಲೆಯಲ್ಲಿ ಎದ್ದು ತೋರಿಸ್ತಾರೆ. ಮುಖ್ಯವಾಗಿ ಅವರದೇನು ಅಂದರೆ, ಮಾನವೀಯತೆಯೇ ಅತಿ ಶ್ರೇಷ್ಠ ಧರ್ಮ ಅನ್ನುವಂಥ ತತ್ವ. ಅದನ್ನು ನಾವು ಎಲ್ಲೋ ಹುಡುಕಿದೆಯಲ್ಲಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಅಂತ ನಾವಾಗಲೇ ಕವಿತೆ ಕೇಳಿದ್ದು ಅದನ್ನು ಜ್ಞಾಪಿಸುತ್ತೆ. ಅದೇ ರೀತಿಯಲ್ಲಿ ಸೊಗಸಾಗಿ ಹಾಡಿದ ಶರತ್ ಅವರ ಇನ್ನೊಂದು ಕವಿತೆ ಉಡುಗಣ ವೇಷ್ಟಿತ್ತದಲ್ಲಿ ಅಮೂರ್ತ ಸ್ವರೂಪವಾಗಿರುವಂತಹ ಒಂದು ಶಿವ ಅಂದರೆ ದೈವತ್ವದ ಕಲ್ಪನೆ, ಅದು ಎಲ್ಲೋ ನಿಂತ್ಕೊಳ್ಳುವಂತಹ ಒಂದು ಕಲ್ಪನೆ ಅಲ್ಲ, ಒಂದು ಸಾಮಾನ್ಯ ಮನುಷ್ಯನಲ್ಲಿ ಇದೆ, ದುಡಿಯೋ ಮನುಷ್ಯನಲ್ಲಿದೆ, ಬಡವರಲ್ಲಿದೆ ಅನ್ನೋ ಒಂದು ಅಂಶವನ್ನು ಎತ್ತಿ ತೋರಿಸ್ತಾರೆ. ಹಾಗೇನೆ ಜಾತ್ಯತೀತವಾಗಿರುವಂತಹ ಒಂದು ಭಾವನೆ, ವಿವಿಧ ಮತಗಳ ಚೌಕಟ್ಟನ್ನ ಈಚೆಗೆ ಬಂದು ಅದನ್ನ ಮಾನವೀಯತೆಯಲ್ಲಿ ದೈವತ್ವವಿದೆ ಅಂತ ಎತ್ತಿ ತೋರಿಸುವಂತಹ ಒಂದು ವಿಶೇಷವಾಗಿರುವಂತಹ ಅಂಶ ಅವರ ಕೃತಿಗಳಲ್ಲಿ ಕಾಣ್ತೇವೆ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಅದರಲ್ಲಿ ಅವ್ರದ್ದೊಂದು ಕವಿತೆ ಇದೆ, ಕೆಲವು ಪ್ರಶ್ನೆಗಳು ಅಂತ.
ಅದರ ಒಂದು ಉದಾಹರಣೆ ಕೊಡ್ತೇನೆ. ಈ ದೇಶದ ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಶಾಸ್ತ್ರ ಪುರಾಣ ಆಗಮಗಳಿವೆ, ಮುಸಲ್ಮಾನರಿಗೆ ಕುರಾನ್ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ, ಸಿಖ್ಖರಿಗೆ ಗ್ರಂಥ ಸಾಹೇಬ್ ಇದೆ, ಲಿಂಗಾಯತರಿಗೆ ವಚನಗಳಿವೆ. ಆದರೆ ನಾನು ಹುಡುಕುತ್ತಿರುವುದು ಪ್ರೀತಿಗಾಗಿ. ದಯಮಾಡಿ ಹೇಳಿ ಅದೆಲ್ಲಿದೆ? ಇಲ್ಲಿ ಕವಿಯ ಭಾವುಕತೆಯನ್ನು ನಾವು ಅರ್ಥ ಮಾಡ್ಕೋಬಹುದು ಅವರ. ಹಾಗೆಯೇ ಸಾಮಗಾನ ಅಂತ ಅವ್ರದ್ದೊಂದು ಕವನ ಸಂಕಲನ ಇದೆ. ಆ ಮಧುರ ಧ್ವನಿ ಹೊರಡಿಸಿದ್ದಂತಹ ಕವಿ ಹೃದಯ ಸರ್ಕಾರದ ವೈಫಲ್ಯಗಳನ್ನು ಕಂಡಾಗ ಸಾಕು ನಿಲ್ಲಿಸು ಸಾಮಗಾನ ಅನ್ನೋ ಒಂದು ಕವಿತೆ ಬರೆದಿದ್ದಾರೆ. ಅದರಲ್ಲಿ ದೇಶಾದ್ಯಂತ ಅಣೆಕಟ್ಟುಗಳ ಕಟ್ಟಿ ನಾವು ಬೆಳೆದಿದ್ದೇನು ಬರೀ ಹಸಿರೆ, ಹೊಲ ಗದ್ದೆಗಳ ತುಂಬ ತೆನೆ ಎತ್ತಿ ತೂಗುವುದೇನು ಹಸಿರೆ ಅಥವಾ ನಿಟ್ಟುಸಿರೆ. ಇನ್ನೂ ಒಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ ಮಹಿಳೆ ಬಗ್ಗೆ ಅವರಿಗಿದ್ದಂತಹ ಭಾವನೆ, ಆಧರಣೆ. ಪ್ರಕೃತಿಯ ಜೊತೆಗೆ ಸ್ತ್ರೀಯನ್ನ ಸಮೀಕರಿಸೋದು ಕವಿ ವೈಶಿಷ್ಟ್ಯ. ಅದನ್ನ ಅಲ್ಲಿಗೆ ನಿಲ್ಲಿಸ್ದಿರಾ, ಅನಾದಿ ಕಾಲದಿಂದ ಬಂದಿರುವಂತಹ ಹೆಣ್ಣಿನ ಬಗ್ಗೆ ಒಂದು ಶೋಷಣೆ ಏನಿದೆ ಧಾರ್ಮಿಕ ರೀತಿಯಲ್ಲಿ, ಸಾಮಾಜಿಕ ರೀತಿಯಲ್ಲಿ, ಅದನ್ನ ಅವರು ಸೀತೆಯಾಗಲಿ ದ್ರೌಪದಿಯಾಗಲಿ ಈಗ ನಡೆದು ಬಂದು ಯಾವುದೇ ಧರ್ಮದಲ್ಲಿ ನಡೆದು ಬರುವಂತ ಧಾರ್ಮಿಕವಾಗಿ ಹೆಣ್ಣಿಗಾಗಿರೋ ಶೋಷಣೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದಾಟಿ ಬಾ ನಿರ್ಭಯದ ನಿಲುವಿಗೆ ಅಂತ ಒಂದು ಕವನ ಬರೆದಿದ್ದಾರೆ. ಅದರ ಕೊನೆ ಸ್ಟ್ಯಾಂಜ ಈ ತರ ಬರುತ್ತೆ. ಇಂಥ ದಯವಿರದ ಧರ್ಮಗಳ ಆಚೆ ನೂಕು ಹೊಸ ತಿಳಿವಿ ನೆಚ್ಚರದಲ್ಲಿ ಲೋಕ ಸಾಗಿದೆ ಮಗಳೇ, ದಾಟಿ ಬಾ ಮಹಾದೇವಿ ಅಕ್ಕನ ಹಾಗೆ, ನಿರ್ಭಯದ ನಿಲುವಿದೆ ಆತ್ಮ ಗೌರವದ ಗಿರಿ ಶಿಖರದೆತ್ತರದಲ್ಲಿ, ಅರಳಿಕೊಳ್ಳಲಿ ಬದುಕು ಹೊಸ ಬೆಳಕಿಗೆ ಅಂತ. ಈ ರೀತಿಯಲ್ಲಿ ಅವರದು ನಿರಾಶಾವಾದವಲ್ಲ ಆಶಾವಾದವಾಗಿರುವಂತಹ ಒಂದು ಸಂದೇಶವನ್ನು ನೀಡ್ತಾರೆ. ಅದು ರಾಷ್ಟ್ರೀಯತೆಯ ಒಂದು ಭಾವನೆ ಆಗ್ಬೋದು. ಒಂದೇ ಒಂದೇ, ನಾವೆಲ್ಲರೂ ಒಂದೇ ಈ ದೇಶದಲ್ಲಿ, ಎಲ್ಲಿದ್ದರೂ ಭಾರತ ನಮಗೊಂದೇ. ಶಿವರುದ್ರಪ್ಪನವರ ಫಂಡಮೆಂಟಲ್ ಪಾಯಿಂಟ್ ಅಥವಾ ತುಂಬಾ ಮೌಲಿಕವಾಗಿರುವಂತಹ ವಿಷಯ ಏನು ಅಂತಂದ್ರೆ ಮಾನವೀಯತೆ ಮತ್ತೆ ಭಾವನೆ. ಅದನ್ನ ಅವರದೇ ವಿಷಯದಲ್ಲಿ ಹೇಳೋದಾದ್ರೆ ಒಲವಿಗೆ ಒಲವಲ್ಲದೆ ಬೇರೇನಿದೆ ಕೊಡುಗೆ ಅಂತ. ಸೊ ಕೊನೆಗೆ ಹೇಳಬೇಕು ಅಂತಂದ್ರೆ ಶಿವರುದ್ರಪ್ಪನವರ ಸಾಮಾಜಿಕ ಕಳಕಳಿ ಮತ್ತೆ ಅವರ ಸಿದ್ಧಾಂತ ಎಲ್ಲವೂ ಮಾನವೀಯತೆಯ ನೆಲೆಯಲ್ಲೇ ಮೂಡಿಬರುತ್ತೆ. ಮಾನವೀಯತೆಯಲ್ಲೇ ದೈವತ್ವವನ್ನು ಕಾಣಬೇಕು ಅನ್ನೋ ಒಂದು ನಿಲುವು ಅವರದ್ದು. ಶ್ರೀ ಬಿ ಎಸ್ ಪಿ ಮೂರ್ತಿಯವರು ನಮ್ಮ ಅರಿಜೋನಾ ಕನ್ನಡ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಬಿ ಎಸ್ ಪಿ ಮೂರ್ತಿಯವರು ಜಿ ಎಸ್ ಶಿವರುದ್ರಪ್ಪನವರು ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರು ಬಂದಾಗ ಜಿ ಎಸ್ ಎಸ್ರವರು ಬಿ ಎಸ್ ಪಿ ಅವರ ಮನೆಯಲ್ಲೇ ಉಳ್ಕೊಂಡಿದ್ದರು. ಬಿ ಎಸ್ ಪಿ ಮೂರ್ತಿಯವರ ಮಾತುಗಳಲ್ಲಿ ಜಿ ಎಸ್ ಎಸ್ ಅವರು ಹೇಗೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಪ್ರಥಮ ಬಾರಿಗೆ ಕನ್ನಡದ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಅಮೆರಿಕಾಗೆ ಬಂದದ್ದು 1987. ಇದೇ ಸಮಯದಲ್ಲಿ ಫೀನಿಕ್ಸ್ ನಗರಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ಬರಮಾಡಿಕೊಳ್ಳುವ ಅವಕಾಶ ನನ್ನದಾಗಿತ್ತು. ಡಾಕ್ಟರ್ ಜಿ ಎಸ್ ಎಸ್ ಅವರು ಅಮೆರಿಕಾಗೆ ಬರುವ ಮುನ್ನವೇ ಗ್ರ್ಯಾಂಡ್ ಕ್ಯಾನ್ಯನ್ ನೋಡಬೇಕೆಂಬ ತುಂಬ ಆಸೆ ಅವರಲ್ಲಿದ್ದಿತ್ತು. ಆ ಆಸೆಯನ್ನು ತೀರಿಸಲು ನಾನು ಅವರನ್ನು ಗ್ರ್ಯಾಂಡ್ ಕ್ಯಾನ್ಯನ್ಗೆ ಕರೆದುಕೊಂಡು ಹೋಗಿದ್ದೆ. ಅವರು ಅದನ್ನು ನೋಡಿ ತುಂಬ ಸಂತೋಷಪಟ್ಟರು. ಅದು ಆದ ನಂತರ ಫೀನಿಕ್ಸ್ ನಗರದಲ್ಲಿ ಇರುವ ಕನ್ನಡ ಜನಗಳ ಸಂಖ್ಯೆಯನ್ನು ನೋಡಿ ಕನ್ನಡ ಸಂಘ ಇಲ್ಲವಲ್ಲ ಎಂದು ಒಂದು ಕನ್ನಡ ಸಂಘ ಸ್ಥಾಪನೆ ಮಾಡಲು ತುಂಬ ಪ್ರೋತ್ಸಾಹ ಮಾಡಿದರು. ಅವರು ಆದ ನಂತರ ಮರು ವರ್ಷವೇ ಒಂದು ಕನ್ನಡ ಸಂಘವನ್ನು ಸ್ಥಾಪಿಸಲು ಅವರು ನಾಂದಿಯಾದರು. ಅನಂತರ 1998 ಕನ್ನಡ ಸಮ್ಮೇಳನ ಮಾಡಬೇಕೆಂದು ಬೆಂಗಳೂರಿಗೆ ಹೋಗಿದ್ದಾಗ ಡಾಕ್ಟರ್ ಜಿ ಎಸ್ ಎಸ್ ತುಂಬ ಅನುಕೂಲ ಮಾಡಿಕೊಟ್ಟು ಅನೇಕ ಕಲಾವಿದರನ್ನು ಕರೆಸಿಕೊಡುವ ಒಂದು ಅವಕಾಶವನ್ನು ಮಾಡಿಕೊಟ್ಟರು. 1998 ಫೆಬ್ರವರಿ ತಿಂಗಳಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಕನ್ನಡ ಸಮ್ಮೇಳನಕ್ಕೆ ಕೀನೋಟ್ ಸ್ಪೀಕರ್ ಆಗಿ ಬಂದಿದ್ದರು. ಮತ್ತು ಅವರ ಒಂದು ಕೊಟ್ಟ ದೊಡ್ಡ ಕಾಣಿಕೆ ನನ್ನಲ್ಲಿ ಸದಾ ಉಳಿದಿದೆ. ಸೀತಾರಾಮಯ್ಯನವರು ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವರು. ಸೀತಾರಾಮಯ್ಯನವರ ಮಾತುಗಳಲ್ಲಿ ಜಿ ಎಸ್ ಎಸ್ ಬಗ್ಗೆ ನಾಲ್ಕು ವಿಷಯಗಳನ್ನು ತಿಳ್ಕೊಳ್ಳೋಣ. ಶಿವರುದ್ರಪ್ಪನವರು ನಾವು ಕನ್ನಡ ಸಂಘ ಶುರು ಮಾಡ್ತಾ ಇದ್ದಾಗ 1987 ಬಂದಿದ್ದರು ಮೂರ್ತಿಯವರ ಮನೆಗೆ. ನಾವು ಶುರು ಮಾಡಿದಾಗ ವಿ ಗಾಟ್ ಹಿಸ್ ಬ್ಲೆಸ್ಸಿಂಗ್ಸ್ ಫಾರ್ ಸ್ಟಾರ್ಟಿಂಗ್ ಆಫ್ ದಿ ಕನ್ನಡ ಸಂಘ. ಆ್ಯಂಡ್ ದೆನ್ ಇನ್ನು ಹಿ ಕೇಮ್ ಟು ಅವರ್ ಕನ್ನಡ ಸಮ್ಮೇಳನ 98. ಅವರು ಹೇಳಿದ ಒಂದು ಮಾತು ನನಗೆ ಇದುವರೆಗೂ ಜ್ಞಾಪಕ ಬರುತ್ತೆ. ಅವ್ರು ಹೇಳಿದ್ದು ನಾವು ಒಳ್ಳೆ ಕನ್ನಡ ಕೇಳಬೇಕು ಅಂತ ಅಂದರೆ ಫೀನಿಕ್ಸ್ಗೆ ಹೋಗಬೇಕು, ಇದು ಬೆಂಗಳೂರಿನಲ್ಲೂ ಸಿಗಲ್ಲ, ಫೀನಿಕ್ಸ್ಗೆ ಹೋಗ್ಬೇಕು ಒಳ್ಳೆ ಕನ್ನಡ ಕೇಳಬೇಕಾದ್ರೆ ಅಂತ ಹೇಳಿದರು. ದಟ್ ಬಿಗ್ ಕಾಂಪ್ಲಿಮೆಂಟ್ ಈ ಗೇವ್ ಟು ಕನ್ನಡ ಸಂಘ. ಹೊರನಾಡಿನ
ಮಲೆನಾಡ ಕನ್ನಡಿಗರಾದ ನಮ್ಗಳಿಗೆ ಅವರು ಕೊಟ್ಟಿರೋ ಸಂದೇಶವನ್ನ ಒಂದ್ಸಲ ನೆನಪಿಸ್ಕೊಳ್ಳೋಣ. ಕಡಲಾಚೆಯ ಕನ್ನಡಿಗರ ಸ್ವಾಗತ ಗೀತೆ. ಎಲ್ಲಿದ್ದರು ಎಂತಿದ್ದರು ಕನ್ನಡಿಗರು ನಾವು, ಕಡಲಾಚೆಯ ಕನ್ನಡ ಕುಲ ನಾವು. ದೇಶ ದೇಶಗಳ ಗಡಿಗಳ ದಾಟುತ್ತ ನೆಲೆಸಿದರೂ ನಾವು, ಭುವನತ್ರಯವೇ ಸ್ವದೇಶವೆನ್ನುತ್ತ ಬದುಕಿದರೂ ನಾವು. ಅಂತರಾಳಗಳ ಒಂಟಿತನದೊಳಗೆ ಕಾಡುತ್ತಿದೆ ಕನ್ನಡ ನಾಡು. ನಮ್ಮೊಳಗಿದೆ ಆ ಅಖಂಡ ಭಾರತ, ನಮ್ಮೊಳಗಿದೆ ಕರ್ನಾಟಕ. ಉಸಿರಿನ ಉಸಿರಾಗಿ ಕವಿಗಳ ಸಂತರ ಗುಡಿಗಳ ನದಿಗಳ ಸಂಗೀತದ ಶ್ರುತಿಯಾಗಿ ಪುನರುಜ್ಜೀವನಗೊಳ್ಳುತ್ತಾ ನಮ್ಮೊಳು ಉಜ್ವಲ ಸ್ಮೃತಿಯಾಗಿ. ಬಿಗಿದುಕೊಂಡರೂ ಬಿಡುವಿಲ್ಲದ ದುಡಿಮೆಯ ಚಕ್ರ ಚಲನಗಳ ಜೊತೆಗೆ ಇಲ್ಲೂ ಇದೆ ತುಡಿಯುವ ಎದೆ. ಕನ್ನಡ ನಾಡಿಗೆ ನುಡಿಗೆ ಬನ್ನಿರಿ ಓ ಕನ್ನಡ ಬಂಧುಗಳೇ ನಮ್ಮೊಲವಿನ ಕರೆಗೆ. ಇಂದಿನ ದಿವಸ ಇಲ್ಲಿಗೆ ಬಂದು ನಮ್ಮೊಂದಿಗೆ ಈ ಚರ್ಚೆಯಲ್ಲಿ ಭಾಗವಹಿಸಿ ಜಿ ಎಸ್ ಎಸ್ ರವರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ನಮ್ಮೆಲ್ಲ ಕೊಟ್ಟು ಅವರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಬೇಕು ಅನ್ನುವಂಥ ಆಸೆಯನ್ನು ನಮ್ಮಲ್ಲಿ ಮೂಡಿಸಿದ ಶ್ರೀ ಪ್ರದೀಪ್, ಪ್ರಕಾಶ್, ಪವಮನ ಮತ್ತು ಶರತ್, ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ನಿರ್ಮಾಣ ಮತ್ತು ನಿರ್ವಹಣೆ ಮಾಡಿರುವವರು ನಮ್ಮ ಅರಿಜೋನಾ ಕನ್ನಡ ಸಂಘದ ಪ್ರೆಸಿಡೆಂಟ್ರಾದ ಶ್ರೀ ರಮೇಶ್ ಅರಕೆರೆ ಹಾಗೂ ನಮ್ಮ ಅರಿಜೋನಾ ಕನ್ನಡ ಸಂಘದ ಕಲ್ಚರಲ್ ಡೈರೆಕ್ಟರಾದ ಶ್ರೀ ಶ್ರೀಧರ್ ಚನ್ನಗಿರಿಯವರು. ಅವರುಗಳಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ಎಲ್ಲೋ ಕುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವ.